ಹಲೋ ಯಾರಮ್ಮ ಒಂದು 100 ಸಲ ಫೋನ್ ಮಾಡಿರ್ತೀಯ ಮಾಡ್ಬಿಟ್ಟೆ ನಾನು 100 ಸಲ ಮಾಡ್ಬಿಟ್ಟೆ ನನ್ನ ಸಮಸ್ಯೆಗೋಸ್ಕರ ಮಾಡ್ಬಿಟ್ಟೆ ಏನು ಹೇಳಿ ಕ್ಷಮೆ ಇರಲಿ ನಿಮ್ಮ ಹತ್ರ 10 ನಿಮಿಷ ಮಾತಾಡಬೇಕಿತ್ತು ಇಲ್ಲ ನನ್ನ ಹತ್ರ 10 ನಿಮಿಷ ಟೈಮ್ ಇಲ್ಲ ಓಕೆ ಆಯ್ತು 10 ನಿಮಿಷ ಬೇಡ 5 ನಿಮಿಷ ಇಲ್ಲ ಇಲ್ಲ ಏನು ಹೇಳು ಅಷ್ಟೇ ನಿಮಿಷಗಳೆಲ್ಲ ಹೇಳ್ಬೇಡ ಆಯ್ತು ಸರಿ ಸರಿ ಕ್ಷಮಿಸಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ದಯವಿಟ್ಟು ಹೇಳಮ್ಮ ಏನಂದ್ರೆ ಅಯ್ಯೋ ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆ ಇವಾಗ ನನ್ಗೆ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ರೀತಿಯಲ್ಲಿ ಅಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ಶಾಂತಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಂದದ್ದು ಬೇಡ ಅನ್ಬಾರ್ದು ಬರದೇ ಇರೋದನ್ನ ಬಯಸ್ಬಾರ್ದು ಓಕೆ ಸಂತೋಷ ಇಷ್ಟು ಮಾಡಿ ಸಾಕು ಓಕೆ ಅಂದ್ರೆ ಅಣ್ಣ ನನ್ಗೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ನನ್ಗೆ ಗೊತ್ತಾಗ್ತಾ ಇಲ್ಲ ಏನಂತ ಬಂದಿದ್ದಿನ ಬಂದಿದ್ದಿನ ತಗೋಬೇಕು ಬರ್ದಿದ್ದಿನ ಬಯಸ್ಬಾರ್ದು ಅಲ್ಲಣ್ಣ ಹೌದು ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಈ ಭೂಮಿ ಮೇಲೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ ಈ ಎರಡು ಪದ ನೆನಪಿಟ್ಕೊಂಡ್ರೆ ಜೀವನದಲ್ಲಿ ಕಷ್ಟಗಳೇನಕ್ಕೆ ಬರುತ್ತೆ ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಈ ಒಂದು ಪದ ನೆನಪಿಟ್ಕೊಂಡ್ರೆ ಭಯ ಎಲ್ಲ ಇರುತ್ತೆ ರೋಗ ಎಲ್ಲ ಇರುತ್ತೆ ರೋಗ ಬರೋದು ಭಯದಿಂದ ಕಣ ಕರೆಕ್ಟ್ ಹಾಗಾದ್ರೆ ನಾನು ಬಳಲ್ತಾ ಇರೋದು ಕೂಡ ಅದಕ್ಕೆ ಅನ್ಕೋತೀನಿ ಹೌದು ಭಯ ಏನು ಪ್ರತಿ ಕ್ಷಣ ಭಯ ಮಗು ಶಾಲೆಗೆ ಹೋದ್ರೆ ಭಯ ಪತಿ ಲೇಟ್ ಆಗಿ ಬಂದ್ರೆ ಭಯ ನೂರಕ್ಕೂ ಸತ್ಯ ಅಣ್ಣ ಏನಿದು ಭಯ ಥೂ ಇದೊಂದು ಬದುಕೇನೋ ನಿಂದು ಅಂದ್ರೆ ನಾನು ಭಯ ಪಡೋದಕ್ಕೆ ಕಾರಣ ಏನಂದ್ರೆ ನನ್ಗೆ ಮೋಸ ಆಗಿದೆ ನನ್ನವರಿಂದ ನನಗೆ ಮೋಸ ಆಗಿದೆ ಅದ್ರದೇ ಭಯ ಮೋಸ ಈ ಜಗತ್ತಲ್ಲಿ ದೇವರು ಬಿಟ್ರೆ ಪ್ರತಿಯೊಬ್ಬರಿಂದ ಆಗೋದೆಲ್ಲ ಮೋಸ ಕಣೋ ಹೌದಣ್ಣ ಸತ್ಯ ನಿಜವಾಗ್ಲೂ ಸತ್ಯ ನಿಜವಾಗ್ಲೂ ನಾನು ನಿಮ್ಮ ಹತ್ರ ಅದಕ್ಕೋಸ್ಕರ ಇಷ್ಟೊಂದು ಕಾಲ್ ಮಾಡಿದೆ ಅಂದ್ರೆ ನಿಮ್ ಬಾಯಿಂದ ಬಂದ ಮೇಲೆ ನನಗೊಂದು ಸಮಾಧಾನ ಸಿಗುತ್ತೆ ಯಾಕೆಂದ್ರೆ ಯಾರ ಮೇಲೆ ನಂಬಿಕೆ ಇಲ್ಲ ಆ ಭಗವಂತನ ಮುಂದೆ ಕುತ್ಕೊಂಡು ಎಷ್ಟ ಸರಿ ಕಣ್ಣಲ್ಲಿ ನೀರಾಕೊಂತ ಇದ್ದೆ ಕೇಳ್ಕೊಂತ ಇದ್ದೆ ಭಗವಂತ ಬಂದ ಭಗವಂತ ನಮ್ಮನ್ನು ನಂಬುವ ರೀತಿ ನಡ್ಕೋಬೇಕು ನಾವ್ ಯಾರಿಗೂ ಮೋಸ ಮಾಡಬಾರ್ದು ನಾವ್ ಯಾರಿಗೂ ಮೋಸ ಹೋಗ್ಬಾರ್ದು ಮೋಸ ಹೋದವ್ರನ್ನ ಕಂಡ್ರೆ ನೀನ್ ದೇವ್ರ ಹತ್ರ ಇವತ್ತಿಗೆ ಲಾಸ್ಟ್ ನನಗೆ ಮೋಸ ಆಗಿದೆ ಅಂತ ಹೇಳಿದ್ಯಾ ಇನ್ ಜೀವನದಲ್ಲಿ ಅವತ್ತು ಸೊಲ್ಲೆತ್ತು ಬೇಡ ದೇವ್ರ ಹತ್ರ ಹೋಗ್ಬಿಟ್ಟು ನೀನ್ ನನಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಬಿಡ್ತಾನೆ ಕಪಾಳಕ್ಕೆ ನೀನ್ ಯಾಕೆ ಮೋಸ ಆದೆ ಮೋಸ ಮಾಡೋ ಮೋಸ ಹೋಗೋರಿಬ್ರು ಇಷ್ಟ ಆಗಲ್ಲ ದೇವ್ರಿಗೆ ನಾನ್ ನಿನ್ಗೆ ಅಷ್ಟು ಬುದ್ಧಿ ಶಕ್ತಿ ಕೊಟ್ಟು ಕಲ್ತಿರೋದು ಕತ್ತೆ ಕಾಯಕ ಯಾಕೆ ಮೋಸ ಹೋದೆ ಇವಾಗ ಶಾಲೆಯಲ್ಲಿ ನಿನ್ ಮಗು ಒಡಿಸ್ಕೊಂಬಂದ್ರೆ ಒಂದು ಕೊಡ್ತೀಯ ನೀನ್ ಕೂಡ ಏನೋ ನಿನಗ್ ಶಕ್ತಿ ಇಲ್ವಾ ನೀನೊಂದ್ ದೊಡ್ಡದು ಬರಕಾಗಲ್ವಾ ಅಂತ ಹೇಳಲ್ಲ ಹಂಗೆ ದೇವ್ರು ಮೋಸ ಹೋದೆ ಮೋಸ ಅಂತ ಹೇಳ್ಕೋಬಾರ್ದು ನಾನು ಇನ್ನ ಲೈಫ್ ಅಲ್ಲಿ ಹೇಳಲ್ಲ ನಿಜವಾಗ್ಲು ಲೈಫ್ ಅಲ್ಲಿ ಹೇಳಲ್ಲ ಯಾವತ್ತೂ ಹೇಳಲ್ಲ ನಾನು ಪಾಠ ಕಲ್ತೆ ಪಾಠ ಕಲ್ತೆ ಅಂತ ಹೇಳ್ಬೇಕು ವಿಥೌಟ್ ಫೀಸ್ ಪಾಠ ಕಲಿತೆ ಪಾಠ ಕಲಿತೆ ಪಾಠ ಕಲಿತೆ ನಾನು ವಿಥೌಟ್ ಫೀಸ್ ಪಾಠ ಕಲಿತೆ ಶುಲ್ಕವಿಲ್ಲದೆ ಪಾಠ ಕಲಿತೆ ಧನ್ಯವಾದ ದೇವರೇ ಹೌದಣ್ಣ ಸತ್ಯ ಇದು ನನ್ನ ತಲೆ ಒಳಗೆ ಬರ್ತಾನೆ ಇರ್ಲಿಲ್ಲ ನೋಡಿ ಹೌದು ನಿಜವಾಗ್ಲೂ ನಾನು ನಿಜವಾಗ್ಲೂ ಪಾಠ ಕಲ್ತಿರ್ಲಿಲ್ಲ ಸತ್ಯವಾಗ್ಲೂ ನನ್ನ ಸ್ಕೂಲಲ್ಲಿ ಪಾಠ ಕಲ್ತಿಲ್ಲ ಅಣ್ಣ ಈ ಪಾಠ ಕಲಿತೆ ನನ್ಗೆ ಇದೊಂದೇ ನನ್ ಭಯ ಇದ್ದಿದ್ದೆ ಇದೊಂದು ಯಾರನ್ನ ನಂಬಬೇಕು ಅಂತ ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಮುಂದೆ ಅಂದ್ರೆ ಯಾವಾಗ್ಲೂ ಅಳಬಾರ್ದು ಇನ್ನೊಬ್ಬರನ್ನ ಮಾಡಿ ನಗಬಾರ್ದು ಇನ್ನೊಬ್ಬರನ್ನ ಇನ್ನೊಬ್ಬರ ಹತ್ರ ಆಡ್ಕೋಬಾರ್ದು ಆಗ ಜನ ನಿನ್ನ ವಶವಾಗ್ತಾರೆ ಜನ ನಿನ್ನನ್ನು ಇಷ್ಟ ಪಡ್ತಾರೆ ಒಬ್ಬರ ವಿಚಾರ ಇನ್ನೊಬ್ಬರಿಗೆ ಹೇಳಬಾರ್ದು ಪ್ರೀತಿ ಇಂದ ಇರಬೇಕು ನಿನ್ನ ದುಃಖನ ನೀನ್ ನುಂಗ್ಕೋಬೇಕು ಪರರ ದುಃಖವನ್ನ ನುಂಗಬೇಕು
ಎಲ್ಲರ ದುಃಖವನ್ನ ನುಂಗುವಂತಹ ವಿಷಕಂಠಳಾಗಬೇಕು ನೀನು. ಆವಾಗ ನಿನ್ನ ಸುಖನ ಇನ್ನೊಬ್ಬರಿಗೆ ಹಂಚಬೇಕು, ಇನ್ನೊಬ್ಬರು ನುಂಗೋಕ್ ಕೊಡ್ಬೇಕು. ಹಾಗೆ ಸುಖ ಹಂಚಿ ದುಃಖ ನುಂಗುವವರಿಗೆ ಯಾವತ್ತಿಗೂ ದುಃಖ ಅನ್ನೋದೇ ಇರೋದಿಲ್ಲ. ದುಃಖದಲ್ಲೇ ಸುಖ ಕಾಣುವವನ ಲಕ್ಷಣ ಇದು. ಸರಿನೇ, ನಮ್ಗೆ ಇಷ್ಟೇನೆ, ನನ್ಗೆ ನಮ್ಗೆ ಮೋಸ ಮಾಡಿದ್ರಲ್ಲ ನನ್ ಮಗುಗೆ ಏನ್ ಮಾಡ್ಬಿಡ್ತಾರ ಅನ್ನೋ ಭಯ ಒಂದಿತ್ತು. ಭಯ ಇವತ್ತಿಂದ ಇಲ್ಲ ಅಣ್ಣ. ನಮ್ಗೆ ಮೋಸ ಮಾಡುದು ಅಂತ ನಾನು ಹೇಳ ಯಾರ್ಗ ಯಾರು ಮೋಸ ಮಾಡುದು, ಯಾರ್ಗ ಯಾರು ಹೇಳು. ಪ್ರತಿನಿತ್ಯ ನೀನ್ ಮೋಸ ಮಾಡ್ತಿಲ್ವೇನ? ನೀನು ಕೊತ್ತಂಬರಿ ಗಿಡನ ಜೀವಂತ ಕಿತ್ಕೊಂಡ್ಬರ್ತಾರೆ. ಕೊತ್ತಂಬರಿ ಗಿಡನ ಜೀವಂತ ಕಿತ್ಕೊಂಡ್ಬರ್ತಾರೆ, ಅಂಗಡಿಲಿ ಇಟ್ಟು ಮಾರ್ತಾರೆ. ಅದಿನ್ನೂ ಜೀವ ಇರುತ್ತೆ, ಆ ರೂಟ್ ಸಮೇತ ಇರುತ್ತೆ, ಕಟ್ಟಿರ್ತಾರೆ. ಅದನ್ನ ತರ್ತೀಯ, ಫ್ರಿಡ್ಜ್ ಅಲ್ಲಿ ಇಡ್ತೀಯ, ಅದು ವಿಲ್ಲ ವಿಲ್ಲ ಒದ್ದಾಡುತ್ತೆ. ಮತ್ತೆ ಆಚೆ ತೆಗಿತೀಯ, ಅದನ್ನ ಬಿಡಿಸ್ತೀಯ ಪಟ 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 ಅಂತ. ಮತ್ತೆ ಅದನ್ನ ಬಿಸಿ ಬಿಸಿ ಎಣ್ಣೆಗೆ ಹಾಕ್ತೀಯ. ನೀನ್ ಮಾಡೋದು ಮೋಸ ಅಲ್ವೇನಾ? ಹೌದು, ಮೋಸನೆ. ನಾನು ತುಂಬಾ ಮೋಸ ಮಾಡ್ತಾ ಇದ್ದೀನಿ ಅಣ್ಣ. ಪ್ರತಿ ಒಂದ್ರಲ್ಲೂ ಒಂದು ಆಹಾರದ ತರಕಾರಿ ಗಿಡ ಅಂದ್ರೆ ಈ ಸೊಪ್ಪು ಹೂವು ಅದರಲ್ಲೆಲ್ಲ ಮೋಸ ಮಾಡ್ತಾ ಇದೀವಿ. ಅದು ಹೂವ ಹಣ್ಣು ಬಿಟ್ರೆ ಮಿಕ್ಕಿರೋದೆಲ್ಲ ಮೋಸನೆ ಅಲ್ವೇನೋ? ಹಂಗೆ ಅದಕ್ಕೆ ನಾವು ಮಾಡಿದ್ದೆ ನಮ್ಮ ಜಗತ್ತಲ್ಲಿ ಅದು ಕೊಟ್ಟು ತಗೊಳ್ಳೋ ವ್ಯವಹಾರ ನಡೀತಾನೆ ಇರುತ್ತೆ. ಹಣ ಇದ್ದು ಮಾತ್ರ ಸುಖ ಇದೆ ಅನ್ನೋದು ಸುಳ್ಳು. ಸುಖ ಇರುವ ಜಾಗದಲ್ಲೆಲ್ಲ ಹಣ ಇರೋದು ಸುಳ್ಳು. ಹಣಕ್ಕೂ ಸುಳ್ಳಿಗೂ, ಹಣಕ್ಕೂ ಸುಖಕ್ಕೂ ಏನು ಸಂಬಂಧ ಇಲ್ಲ. ಜಗತ್ತು ಕನ್ನಡಿಯೊಳಗಿನ ಗಂಟಿನ ತರ ಹಣದಲ್ಲಿ ಸುಖ ಇದೆ ಅನ್ನೋದನ್ನ ನಂಬಿಕೊಂಡು ಹಣದ ಹಿಂದೆ ಓಡ್ತಾ ಇದೆ. ಯಾರ ಹಿಂದೆ ಹಣ ಓಡತ್ತೋ ಆ ಹಣದಲ್ಲಿ ಸುಖ ಇರುತ್ತೆ, ಯಾರು ಹಣದಿಂದ ಓಡ್ತಾರೋ ಆ ಹಣದಲ್ಲಿ ಸುಖ ಇರಲ್ಲ. ಬಟ್ ಹಣ ನಮ್ಮ ಹಿಂದೆ ಓಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕಾಯಕವೇ ಕೈಲಾಸ, ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ಬೇಕು. ಅದನ್ನ ಚಾಚು ತಪ್ಪಂಗೆ ಇವತ್ವರೆಗೂ ಮಾಡ್ತಾ ಇದೀನಿ ಅಣ್ಣ. ಆದ್ರೆ ತುಂಬಾ ಕಡಿಮೆ ಮಟ್ಟದ್ದೇ ಇರ್ಬೋದು, ಆದ್ರೆ ನಂಗೆ ತುಂಬಾ ದೊಡ್ಡದು. ಅದನ್ನೇ ನಂಬ್ಕೊಂಡಿದೀನಿ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೀನಿ. ನಾನು ಟಿ ನರಸೀಪುರ ಅಣ್ಣ. ಅಯ್ಯೋ, ತಿರುಮಕೂಡ್ಲು ನರಸೀಪುರ. ತಿರುಮಕೂಡ್ಲು ಹೌದು ಹೌದು. ಆ ಎರಡು ನದಿ ಸೇರುವ ಸಂಗಮದಲ್ಲಿ ಇರೋ ನರಸಿಂಹಸ್ವಾಮಿ. ಎಂತ ಅದೃಷ್ಟವಂತ ಅನ್ನೋ ನೀನು, ಎಂತ ಅದೃಷ್ಟವಂತೆ. ನಿಮ್ ಅಂಗಡಿ ಹೆಸರು ಏನು? ನೀವ್ ಏನ್ ಕೆಲಸ ಮಾಡ್ತೀರಿ? ನನ್ ಕೆಲಸ ಮಾಡೋದು ಅಂದ್ರೆ ಮನೆಯಲ್ಲೇನೆ, ಅಂದ್ರೆ ಇಷ್ಟು ವರ್ಷ ನಾನು ಮಾಡಿದ್ದು ಕೈ ಕೆಲಸ ಅಲ್ಲ. ಬ್ಲೌಸ್ ಏನಿಂಗ್ ಮಾಡೋದು, ಹುಕ್ ಮಾಡೋದು ಈ ತರದ್ದು. ಅಂಗಡಿ ಹೆಸರು ಅಂದ್ರೆ ನಾನು ಇವತ್ತು ಅಂಗಡಿ ನಮ್ ಸ್ವಂತ ಅಂಗಡಿ ಇಲ್ಲ ಅಣ್ಣ, ಒಬ್ರು ಕೊಡೋರ ಹತ್ರ ಇಸ್ಕೊಂಡ್ ಮಾಡೋದು. ಬೇರೆಯವ್ರು ಒಲಿತಾರಲ್ವ, ಅವ್ರ ಹತ್ರ ಇಸ್ಕೊಂಡ್ ಮಾಡೋದು. ನನ್ ಗಂಡ ಬಂದು ಡ್ರೈವಿಂಗ್ ಕೆಲಸ, ಕಾರ್ ಡ್ರೈವಿಂಗ್ ಕೆಲಸ. ನಿಮ್ಮೂರು ನನಗೆ ತುಂಬಾ ಇಷ್ಟವಾದ ಊರು. ಅದಕ್ಕೆ ಆಯತನ ಎನ್ನುವ ಕಾದಂಬರಿಯಲ್ಲಿ ನಿಮ್ಮೂರನ್ನು ಬಳಸ್ಕೊಂಡಿದ್ದೀನಿ. ನಾನು ಒಂದು ಹಳ್ಳಿ ಬಗ್ಗೆ ಹೇಳಿದ್ರಲ್ಲ ಅಣ್ಣ, ನಮ್ಮೂರ ಹೆಸರೆತ್ತಿರಲ್ಲ ನಿಮ್ ಬಾಯಲ್ಲಿ ಬಂತಲ್ಲ, ತುಂಬಾ ಖುಷಿ ಆಯ್ತಣ್ಣ ನನಗೆ. ದೇವಸ್ಥಾನದಲ್ಲಿ ಬಂಗಾರದ ಹಳ್ಳಿ, ಬೆಳ್ಳಿ ಹಳ್ಳಿ. ದೇವಸ್ಥಾನದ ಮೇಲ್ಗಡೆ ಏಣಿ ಹತ್ತಿ ಮುಟ್ಟಬೇಕು. ಮತ್ತೆ ಎದುರುಗಡೆ ಒಂದು ಮರ ಇದೆ, ದೇವಸ್ಥಾನದ ಎದುರುಗಡೆ ದೊಡ್ಡದು ಮರ. ಆ ಮರದ ತುಂಬಾ ದೊಡ್ಡ ದೊಡ್ಡ ಬಾವಲಿಗಳು ಕೂತಿರುತ್ತೆ ಯಾವಾಗ್ಲೂ. ಹೌದಣ್ಣ ಹೌದು. ಒಂದ್ಸರಿ ಅಲ್ಲಿ ಮುಟ್ಟಿದೀವಿ, ಅಲ್ಲೇ ಇದ್ರು ಕೂಡ ತುಂಬಾ ಜಾಸ್ತಿ ಹೋಗಿಲ್ಲ ದೇವಸ್ಥಾನಕ್ಕೆ. ಒಂದ್ಸತಿ ಹೋಗಿ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದಿದೀವಿ, ಕೆಲವು ವರ್ಷ ಆಗೋಗಿದೆ. ನೀನು ಅಂಗಡಿ ಓಪನ್ ಮಾಡಮ್ಮಿ, ಬಟ್ಟೆದು. ಹೌದಣ್ಣ, ಹೊಲಿಯೋದ ಮಾರೋದ ಅಣ್ಣ? ಸಾಲ ಮಾಡಬಾರ್ದು, ಮಾರೋದು ಹೊಲಿಯೋದು ಎರಡು ಮಾಡು. ಹೊಲಿಯೋದು ರೆಡಿಮೇಡು ಇಡು, ಅದು ಹೊಲ್ದು ಕೊಡು ಮೆಷರ್ಮೆಂಟ್ ತಗ್ಗಟ್ಟಾಗಿ. ಓನ್ಲಿ ಲೇಡೀಸ್ ಸ್ಪೆಷಲ್ ಒಂದು ಅಂಗಡಿ ಓಪನ್ ಮಾಡು. ಸಾಲವಿಲ್ಲದೆ ಮಾಡು, ಇರೋ ಹಣದಲ್ಲಿ. ಓಕೆ, ಆಯ್ತಣ್ಣ, ತುಂಬಾ ತುಂಬಾ ಧನ್ಯವಾದ ಅಣ್ಣ, ತುಂಬಾ ಸಂತೋಷ ಆಯ್ತಣ್ಣ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ ಅಣ್ಣ.